ವಂದೆಯ ಗುರುರಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರು ರಾಘವೇಂದ್ರ ವೈಭವ ಧಾರಾವಾಹಿ ತಂಡ ಇದೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಮಾತಾಡೋಣ, ನಮ್ಮ ಮಾತನ್ನು ಮುಂದುವರೆಸೋಣ. ಪಟ್ಟಾಭಿರಾಮ್ ಅವರೇ, ಇಷ್ಟೊಂದು ಕಲಾವಿದರು, ಎಲ್ಲ ತಂತ್ರಜ್ಞರು, ಎಲ್ಲರ ಸಹಾಯದಿಂದ ಯಾವುದೇ ಒಬ್ಬ ವ್ಯಕ್ತಿಯಿಂದ ಬಹುಶಃ ಆಗಲಿಕ್ಕೆ ಸಾಧ್ಯ ಅಲ್ಲ ಇಷ್ಟೊಂದು ಯಶಸ್ವಿಯಾಗಿ. ಇಡೀ ಟೀಮ್ ವರ್ಕ್ ಬಗ್ಗೆ ಏನು ಹೇಳ್ತೀರಿ ಪಟ್ಟಾಭಿರಾಮ್? ಖಂಡಿತ, ಇದು ಮೊದಲನೇ ದಿನದಿಂದ ಇಲ್ಲಿವರೆಗೂ ಪ್ರತಿಯೊಬ್ಬರ ಸಹಕಾರದಿಂದನೇ ಇವತ್ತು ಇಷ್ಟು ಯಶಸ್ವಿಯಾಗಿ ನಿಂತಿರೋದು. ನಾನು ಒಂದು ದಿನ ಸೆಟ್ ಹೋದವನಲ್ಲ, ಅಪರೂಪ. ಆದರೆ ಎಲ್ಲವೂ ನಮ್ಮ ಸುರೇಶ್ ಅವರು, ಹೆಗಡೆಯವರೆಗೂ ನನ್ನ ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬರು ಯಾವ ವಿಧವಾದ ತೊಂದರೆ ತಾಪತ್ರಗಳು ಯಾವುದು ಹಂಚದೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ರೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಇಲ್ಲಾಂದಿದ್ದರೆ ಇಂಥ ಯೋಜನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸುರೇಶ್ ಅವರು ಏನು ಹೇಳ್ತೀರಿ? ಈ ಗುರುದೈವ ಹೆತ್ತವರು ಕುಟುಂಬದ ಎಲ್ಲರ ಒಂದು ಪ್ರೋತ್ಸಾಹ, ಜೊತೆಗೆ ನಿರ್ಮಾಪಕರ ಒಂದು ಪ್ರೋತ್ಸಾಹ, ಜೊತೆಗೆ ನಮ್ಮ ಟೀಮ್, ನಾವು ಕಟ್ಕೊಂಡಿರ್ತಕ್ಕಂತಹ ಟೀಮ್ ಸಂಪೂರ್ಣ, ನಮ್ಮ ನಿರ್ದೇಶಕರ ಒಂದು ತಂಡ, ನಿರ್ದೇಶಕ ತಂಡದಲ್ಲಿರ್ತಕ್ಕಂಥ ನಮ್ಮ ಆದರ್ಶ ಹೆಗಡೆ, ಮತ್ತು ಶೇಖರು, ಆನಂತರ ನಮ್ಮ ರಘುನಂದನ ಇವರು, ಆನಂತರ ನಮ್ಮ ವೆಂಕಟೇಶ್ ಅವರು, ಮಂಜುನಾಥ್ ನಮ್ಮ ಕ್ಯಾಮ್ರಾಮನ್ ಮಂಜುನಾಥ್ ಅವರು, ಆನಂತರ ಮೋಚಿ ಅವರು, ಏನು ಮೇಕಪ್ ನೀವು ನೋಡಿ, ಹೊಸಮನೆ ಮೂರ್ತಿ ಸೆಟ್, ಪ್ರತಿಯೊಬ್ಬರದ್ದು ಕಲ್ಪನೆಗಳು ಆ ಸೆಟ್ಟಲ್ಲಿ ಎಂತೆಂಥ ಇದನ್ನು ತಂದಿದ್ದಾರೆ, ಸೆಟ್ ಹಾಕಿದ್ದಾರೆ ಅವರು. ಅವರು ಆನಂತರ ಕಾಸ್ಟ್ಯೂಮ್ನಲ್ಲಿ ರಾಜು ಇದ್ದಾರೆ, ನಮ್ಮ ಪ್ರೊಡಕ್ಷನ್ ಜಗದೀಶ್ ಅವರು. ಹೀಗೆ ಆನಂತರ ಪೋಸ್ಟ್ ಪ್ರೊಡಕ್ಷನ್ ಭಾರಿ ಮುಖ್ಯ, ಅಲ್ಲಿರ್ತಕ್ಕಂತಹ ನಮ್ಮ ಆನಂದನಿ, ಆನಂತರ ಮಂಜು ಬಗಾಡೆ, ಲೋಕೇಶ್, ಈ ರೀತಿ ಎಲ್ಲರ ಒಂದು ಎಫರ್ಟು. ಇಲ್ಲಿ ನಾನು ಒಬ್ಬ ಹೀಗೆ ಮಾಡಿ ಅಂತಂದರು, ಮಾಡೋರು ಅದನ್ನು ಸರಿ ಮಾಡಲಿಲ್ಲ ಅಂತಂದರೆ ಏನು, ಒಂದು ಲೈಟ್ ಬಾಯಿಂದ ಹಿಡಿದು ಕಾಫಿ ಟೀ ಕುಡಿಯೋಕಂತಹ ಹುಡುಗರು ಸಹ ಭಾರಿ ಮುಖ್ಯ ಆಗ್ತಾರೆ. ಇಲ್ಲಿ ಪ್ರತಿಯೊಬ್ಬರ ಶ್ರಮನೂ ಸಹ ಮುಖ್ಯ. ಆನಂತರ ಕಲಾವಿದರು ನಿಜವಾಗ್ಲೂ ಎಲ್ಲರು, ನಾವು ಒಬ್ಬೊಬ್ಬರು ಹೆಸರು ಹೇಳ್ತಾ ಹೋದ್ರೆ 250 ಹೆಸರು ಹೇಳೋಕ್ಕಾಗಲ್ಲ. ಆದರೆ ಒಬ್ಬೊಬ್ಬರು ಸಹ ನನ್ನ ಪಾತ್ರ, ಚಿಕ್ಕ ಪಾತ್ರಕ್ಕೂ ಪಾಪ ಜೀವ ತುಂಬಿದ್ದಾರೆ ನನ್ನ ಜೊತೆ. ಇವೆಲ್ಲದಕ್ಕೂ ಸಹ ಆರ್ಥಿಕವಾದಂತಹ ಒಂದು ಭದ್ರತೆಯನ್ನು ಸಂಪೂರ್ಣವಾಗಿ ಒದಗಿಸಿ ಯಾರಿಗೂ ಕೊರತೆ ಇಲ್ಲದಂಗೆ ನಿರ್ಮಾಪಕರು ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಕೇವಲ ನನ್ನ ನಿರ್ದೇಶನದಲ್ಲಿ ಇದು ಮೂಡಿ ಬಂದರೂ ಸಹ ರಾಯರ ಆಶೀರ್ವಾದ ಜೊತೆಗೆ ಸಂಪೂರ್ಣವಾದಂತಹ ಒಂದು ಟೀಮ್ ವರ್ಕ್ನಲ್ಲಿ, ನಮ್ಮ ಟೀಮ್ ವರ್ಕ್ಗೆ ಇವತ್ತು ಸಾರ್ಥಕತೆ ಸಿಕ್ಕಿದೆ, ಯಶಸ್ಸು ಸಿಕ್ಕಿದೆ. ಅದಕ್ಕಾಗಿ ನಾನು ಈ ಮೂಲಕ ಏನು ಹೇಳ್ತೀನಿ, ನನ್ನ ಇಡೀ ಟೀಮಿಗೆ ಯಶಸ್ಸನ್ನು ಸಂಪೂರ್ಣವಾಗಿ ನನ್ನ ಟೀಮಿಗೆ ಅರ್ಪಿಸ್ತೀನಿ. ಇದು ನನ್ನ ವೈಯಕ್ತಿಕವಾದಂಥ ಯಶಸ್ಸಲ್ಲ, ನಿರ್ದೇಶಕನ ಯಶಸ್ಸು ಯಾವತ್ತೂ ಅದು ಸಾಂಘಿಕ ಯಶಸ್ಸು. ಹೌದು, ಖಂಡಿತ. ಏಕವ್ಯಕ್ತಿ ಯಶಸ್ಸಲ್ಲ ನಿರ್ದೇಶಕ ಯಾವತ್ತು. ಅವೆಲ್ಲರೂ ಸಹಾಯ ಮಾಡಿದರೆ ಮಾತ್ರ ಒಬ್ಬ ನಿರ್ದೇಶಕ ನಿರ್ದೇಶನ. ಓಕೆ ಸುರೇಶ್ ಅವರೇ, ಕೊನೆಯದಾಗಿ ಪರೀಕ್ಷಿತ್ ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಮೇಡಮ್, ಸರ್ರು ಹಳೆ ದಿನಗಳನ್ನ ಜ್ಞಾಪಿಸಿ ಒಂಚೂರು ಕಣ್ಣೀರು ಬಂದಾಗಾಯ್ತು ನನಗೆ. ಆಗ ನಾನು ರಾಯರನ್ನು ಪ್ರತ್ಯಕ್ಷವಾಗಿ ನಾವು ಯಾರೂ ನೋಡಿಲ್ಲ, ಆದರೆ ಆ ಕ್ಷಣದಲ್ಲಿ ನನಗೆ ರಾಯರು ತೋರಿಸೋ ಮಾತೃವಾತ್ಸಲ್ಯ, ಪ್ರೀತಿ, ಮಮತೆಯನ್ನು ತೋರಿಸಿದ ಹತ್ತಾರು ಜನ ಹಿರಿಯರಿದ್ದಾರೆ. ಅವರನ್ನು ಹೆಸರಿಸಲಿಲ್ಲ ಅಂದರೆ ಇವತ್ತು ಅವರ ಋಣದಲ್ಲಿ ಕಿಂಚಿತ್ತನ್ನು ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಸುರೇಶ್ ಸರು, ಪಟ್ಟಾಭಿ ಸರು, ಮತ್ತು ಅನಿತಮ್ಮ ಅವ್ರು, ಮಿಸಸ್ ಅವ್ರು ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಫೋನ್ ಮಾಡಿ ನನಗೆ ಮಾರಲ್ ಸಪೋರ್ಟ್ ಕೊಡ. ಓಕೆ, ಖಂಡಿತ. ಪ್ರತಿಯೊಬ್ಬರ ಸಹಕಾರದಿಂದ ನೀವು ಇಲ್ಲಿಗೆ ಬಂದು ನಿಂತಿದ್ದೀರಿ, ಈಗ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿದೆ, ಜೊತೆಗೆ ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ಗಳಿಸಿದಿರಿ. ಸೊ ಇಷ್ಟೊತ್ತು ಎಲ್ಲರೂ ಕೂಡ ಬಂದಿದ್ದೀರಿ, ಧಾರಾವಾಹಿಯ ಶೂಟಿಂಗ್ನಲ್ಲಿ ಆದಂತಹ ಸಂದರ್ಭಗಳಾಗಿರ್ಬೋದು, ಜೊತೆಗೆ ಯಾವ ರೀತಿ ಪರಿಶ್ರಮ ಪಟ್ಟಿದ್ದೀರಿ, ಎಲ್ಲದರ ಮೆಲುಕು ಹಾಕಿದ್ದೀರಿ, ನಮ್ಮ ಜೊತೆ ಎಲ್ರಿಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಜನರಲ್ಲಿ ಭಯ, ಆಧ್ಯಾತ್ಮ, ಭಕ್ತಿ ಇನ್ನೂ ಇದೆ ಅನ್ನೋದಕ್ಕೆ ಈ ಧಾರಾವಾಹಿ ಯಶಸ್ವಿ ಆಗಿರೋದೇ ಸಾಕ್ಷಿ. ಆ ಜೊತೆಗೆ ಇಷ್ಟು ದಿನ ಮೌನವಾಗಿದ್ದ ಗುರು ರಾಯರು ಇನ್ನು ಮುಂದೆ ಹಸನ್ಮುಖಿ ಆಗಿರ್ತಾರೆ. ಲೀಲೆ ಪವಾಡಗಳನ್ನು ಕೂಡ ನೀವು ನೋಡಬಹುದು ಈ ಧಾರಾವಾಹಿಲಿ. ಹಾಗಾದರೆ ಮತ್ತೊಮ್ಮೆ ಈ ಧಾರಾವಾಹಿ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ.